ಈಗ ನೋಡಿ, ನಿಮಗೆಲ್ಲ ಗೊತ್ತಿರೋಂಗೆ ಬಜ್ಪೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮಸೀದಿಯನ್ನು ಜೀರ್ಣೋದ್ಧಾರ ಮಾಡಬೇಕು ಮತ್ತು ಹೊಸ ಮಸೀದಿ ನಿರ್ಮಾಣ ಮಾಡಬೇಕು ಅಂತಂದು ಮುಂದಾದಾಗ ಅಲ್ಲಿ ಒಂದು ಸ್ಟ್ರಕ್ಚರ್ ಸಿಕ್ಕಿದೆ. ಆ ಸ್ಟ್ರಕ್ಚರು ಸ್ವಲ್ಪ ಹಿಂದೂ ಟೆಂಪಲ್ ರೀತಿಯಲ್ಲಿದೆ ಅಂತಂದು ಒಂದು ಪ್ರತಿಭಟನೆ ಮಾಡಿದರು ಮತ್ತು ಜಿಲ್ಲಾಡಳಿತ ಅದನ್ನೆಲ್ಲ ಪರಿಶೀಲನೆ ಮಾಡೋವರೆಗೂ ಒಂದು ವಾರಗಳ ಕಾಲ ಕೆಲಸ ಸ್ಥಗಿತ ಕೊಡಬೇಕು ಅಂತಂದು ಅವರು ಸೂಚನೆ ಕೂಡ ಕೊಟ್ಟಿದ್ದರು. ನಂತರದಲ್ಲಿ ಆ ಪ್ರಕರಣ ನ್ಯಾಯಾಲಯದಲ್ಲಿದೆ, ನ್ಯಾಯಾಲಯದಲ್ಲಿ ಅದು ಇತ್ಯರ್ಥಗೊಳ್ಳಬೇಕಾಗಿದೆ. ಸೊ ಆ ಒಂದು ವಿವಾದಿತ ಪ್ರದೇಶವನ್ನು ಭೇಟಿ ಮಾಡ್ತಾರೆ ಪ್ರಮೋದ್ ಮುತಾಲಿಕ್ ಮತ್ತು ಅವನ ಯಾರು ಸಹಚರರಿದ್ದಾರೆ ಅವರು ಭೇಟಿ ಮಾಡ್ತಾರೆ, ಅವ್ರ ಫಾಲೋಯರ್ಸ್ ಯಾರಿದ್ದಾರೆ ಅವ್ರು ಭೇಟಿ ಮಾಡ್ತಾರೆ ಅನ್ನುವಂಥದ್ದು ನಮಗೆ ಮಾಹಿತಿ ಇತ್ತು. ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಇಲ್ಲಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಬಂದಿರುವಂಥದ್ದು, ನಂತರ ಇನ್ಯಾವುದೋ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿರುವಂಥದ್ದು ನಮಗೆ ತಿಳಿದು ಬಂದಿದೆ. ಸೊ ಅಷ್ಟಾದರೂ ಕೂಡ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಸಂಘರ್ಷಕ್ಕೆ ದಾರಿಯಾಗಬಾರ್ದು ಅಂತ ಅವ್ರನ್ನ ಫಾಲೋಅಪ್ ಮಾಡುವಂಥ ಕೆಲಸ ಮಾಡ್ತಿದ್ವಿ. ಆ ಸಂದರ್ಭದಲ್ಲಿ ನಮ್ಮ ಕಚೇರಿಗೆ ಭೇಟಿ ನೀಡಿದ್ದಾರೆ. ಕಚೇರಿಗೆ ಭೇಟಿ ನೀಡಿದಾಗ ಅವ್ರು ಬಂದು ಈ ರೀತಿ ನಾವು ಅಲ್ಲಿ ಭೇಟಿ ಮಾಡಬೇಕು ಅಂತಿದ್ವಿ ಅಂತಲೇ ಡಿಸ್ಕಷನ್ ಮಾಡಿದರು. ಅದು ಸಾಧ್ಯ ಇಲ್ಲ ಅಂತಂದು ಅವತ್ತು ಅವ್ರಿಗೆ ಯಾವುದೇ ಅನುಮತಿಯನ್ನು ಕೊಡದೆ ನಿರಾಕರಣೆ ಮಾಡಿದ್ದೀವಿ. ಆ ಸಂದರ್ಭ ಸುಮಾರು 1:30 ಸಮಯ ಆಗಿತ್ತು, ಮಧ್ಯಾಹ್ನ ಮನೆಗೆ ನಾವು ಊಟಕ್ಕೆ ಹೋಗೋ ಸಮಯ. ಅವಾಗ ಭೇಟಿ ಮುಗಿದ ನಂತರ ನಾನೆದ್ದು ಅವರು ಎದ್ದು ಹೊರಟರು, ನಾನು ಎದ್ದು ಹೊರಟಿದ್ದು. ಆ ಸಂದರ್ಭದಲ್ಲಿ ಸಾಂದರ್ಭಿಕವಾಗಿ ಒಂದು ಚಿತ್ರ ಇಟ್ಕೊಂಡು ಅವ್ರು ಬಂದಾಗ ರಾಜಾತಿಥ್ಯ ಕೊಟ್ಟಿದ್ದಾರೆ, ಈ ಥರ ಎಲ್ಲ ಕೆಲವು ಎಲ್ಲ ಮಾಧ್ಯಮಗಳು ನಾನು ಬ್ಲೇಮ್ ಮಾಡಲ್ಲ, ಯಾವ ಸೋಷಿಯಲ್ ಮೀಡಿಯಾಗಳು ಅಲ್ಲ, ನಿರ್ದಿಷ್ಟವಾಗಿ ಕೆಲ ಒಂದು ಸಂಘಟನೆ ಮತ್ತು ಪಕ್ಷಕ್ಕೆ ಸೇರಿದಂಥವ್ರು ಅದನ್ನು ಭಾಳ ದೊಡ್ಡ ಮಟ್ಟದಲ್ಲಿ ವೈರಲ್ ಮಾಡಿರುವಂಥ ನನ್ನ ಗಮನಕ್ಕೆ ಬಂದಿದೆ. ಇಟ್ ಈಸ್ ನಮ್ಮ ಚೇಂಬರಿಗೆ ಬಂದಾಗ ಯಾರೇ ಬಂದರೂ ನಾವು ಮಾತಾಡಿಸುವಂಥದ್ದಂತೂ ಇದ್ದೇ ಇರುತ್ತೆ. ನಾವು ಎದ್ದು ಹೊರಟಾಗ ಸಿಕ್ಕಿರುವಂಥ ಒಂದು ಸಾಂದರ್ಭಿಕ ಚಿತ್ರದ ಒಂದು ಕ್ಲಿಕ್ಕನ್ನು ಮಿಸ್ರೆಪ್ರೆಸೆಂಟ್ ಮಾಡಿರುವಂಥದ್ದು ಸರಿಯಲ್ಲ. ಒಂದು, ಎರಡನೇದು, ಯಾರು ಈ ಒಂದು ನಾವೆಲ್ಲ ನೋಡಿದ್ವಿ ಯಾರ್ಯಾರು ಅದನ್ನೆಲ್ಲ ಭಾಳ ದೊಡ್ಡ ಮಟ್ಟದಲ್ಲಿ ಶೇರ್ ಮಾಡಿರುವಂಥದ್ದು, ಕ್ರಿಟಿಸೈಸ್ ಮಾಡಿರುವಂಥದ್ದು. ಸೊ ಅವರು ಬಿಲಾಂಗ್ ಆಗುವಂಥ ಸಂಘಟನೆ ಮತ್ತು ಅವರು ಬಿಲಾಂಗ್ ಆಗುವಂಥ ಪಕ್ಷದ ಸಾಕಷ್ಟು ಜನ ಪದಾಧಿಕಾರಿಗಳು, ಈ ಹಿಂದಿನ ಜಿಲ್ಲಾಧ್ಯಕ್ಷರು ಇರ್ಬೋದು, ಹಲವಾರು ಜನ ಸೆಕ್ರೆಟರಿ, ಆ ಥರ ಭಾಳ ಭಾಳ ಒಂದು ಪ್ರಾಮಿನೆಂಟ್ ಹುದ್ದೆಯಲ್ಲಿ ಇರುವಂಥವ್ರ ಮೇಲೂ ಸಾಕಷ್ಟು ಪ್ರಕರಣಗಳು ಕೂಡ ಇದ್ದರು ಕೂಡ. ಅವರೊಂದು ಸಂಘಟನೆ ಅಂತ ರೆಪ್ರೆಸೆಂಟ್ ಮಾಡಿದಾಗ ಇಲ್ಲಿ ಲಾರ್ಜರ್ ಇಂಟ್ರೆಸ್ಟ್ ಆಫ್ ದಿ ಲಾ ಅಂಡ್ ಆರ್ಡರ್, ನಾವು ಅವ್ರ ಹತ್ರ ಚರ್ಚೆ ಮಾಡುವಂಥದ್ದು ಇದ್ದೇ ಇದೆ. ನಾವು ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಸ್ಪಾಟಿಗೆ ಹೋಗಿ ರೆಪ್ರೆಸೆಂಟೇಷನ್ ಇಸ್ಕೋತೀವಿ, ಇಸ್ಕೊಂಡಾಗ ಸುತ್ತಮುತ್ತ ಇರ್ತಾರೆ ಅನ್ನೋದು ಗೊತ್ತಾಗಲ್ಲ ನಮಗೆ. ಸೊ ಹಂಗಾಗಿ ಇದರಲ್ಲಿ ಇಟ್ಸ್ ಎ ಕ್ಲಿಯರ್ ಮಿಸ್ಇನ್ಫಾರ್ಮೇಷನ್, ಅಷ್ಟು ಮಾತ್ರ ಹೇಳ್ಬೋದು ಅಷ್ಟೇ. ಅದೊಂದು ಸಾಂದರ್ಭಿಕ ಚಿತ್ರ ಅಷ್ಟೇ. 1:30 ಸಮಯದಲ್ಲಿ ನಾನು ಅವರು ಎದ್ದು ಬಂದು ರೆಪ್ರೆಸೆಂಟ್ ಮಾಡಿದರು, ನಾವು ಅನುಮತಿ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ವಿ, ಅವರು ಹೊರಟರು, ನಾನು ಹೊರಟೆ. ಅವಾಗ ತೆಗೆದಿರೋ ಒಂದು ಫೋಟೋನ ಬೇರೆ ರೀತಿಯಲ್ಲಿ ಅರ್ಥೈಸಲಾಗಿದೆ ಅಷ್ಟೇ.